ಸರ್ಕಾರಿ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಇವರು ನೋಟಿಫಿಕೇಷನ್ನ ನೀಡಿದ್ದಾರೆ. ಇಲ್ಲಿ ಯಾತಕ್ಕಪ್ಪ ಅಂತಂದರೆ, ಲಾ ಕ್ಲರ್ಕ್ ಕಮ್ ರಿಸರ್ಚ್ ಅಸಿಸ್ಟೆಂಟ್ ಅನ್ನತಕ್ಕಂಥ ಪೋಸ್ಟ್ಗಳನ್ನು ಇಲ್ಲಿ ಭರ್ತಿ ಮಾಡ್ತಾ ಇದ್ದು, ಇದರ ನೋಟಿಫಿಕೇಷನ್ ಇದಾಗಿದೆ. ಈ ಒಂದು ಲಾಸ್ಟ್ ಈ ಒಂದು ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 22/4/2019 ಅಂತ. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಈ ಒಂದು ಲಾ ಕ್ಲರ್ಕ್ಸ್ ಕಮ್ ರಿಸರ್ಚ್ ಅಸಿಸ್ಟೆಂಟ್ಗೆ 20 ಪೋಸ್ಟ್ಗಳು ಖಾಲಿ ಇವೆ. ಆ 20 ಪೋಸ್ಟ್ಗಳನ್ನ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಲಾ ಕಮ್ ರಿಸರ್ಚ್ ಅಸಿಸ್ಟೆಂಟ್ ಪೋಸ್ಟ್ಗೆ ಅಪ್ಲೈ ಮಾಡಲು ಇರತಕ್ಕಂಥ ಎಲಿಜಿಬಿಲಿಟಿ ಈ ರೀತಿಯಾಗಿದೆ. ಫಸ್ಟ್ ಒನ್ ಬಂದುಬಿಟ್ಟು ನಿಮ್ಮದು ಡಿಗ್ರಿ ಆಗಿರತಕ್ಕದ್ದು, ಅದು ಲಾ ಡಿಗ್ರಿ ಇನ್ ಲಾ ಗ್ರ್ಯಾಂಟೆಡ್ ಬೈ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ನೀವು ಡಿಗ್ರಿ ಹೊಂದಿರತಕ್ಕದ್ದು. ಇದರ ಜೊತೆಗೆ ನಿಮ್ಮ ಅಗ್ರಿಗೇಟ್ ಬಂದುಬಿಟ್ಟು ಮಿನಿಮಮ್ 50% ಹೊಂದಿರಬೇಕಾಗಿರುತ್ತೆ. ಅದಾದ ಮೇಲೆ ನಿಮಗೆ ಏಜ್ ಲಿಮಿಟು, ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 30 ವರ್ಷ ಇಲ್ಲಿ ನೀಡಲಾಗಿದೆ. ಹಾಗೆ ನೀವು ಅಡ್ವೊಕೇಟ್ ಇನ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ಡ್ ಮಾಡಿರಬೇಕಾಗಿರುತ್ತದೆ. ಹಾಗೆ ನಿಮಗೆ ಕಂಪ್ಯೂಟರ್ ನಾಲೇಜು ಇರಬೇಕಾಗುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಈ ರೀತಿಯಾಗಿದೆ. ಹಾನರೇಬಲ್ ದ ಚೀಫ್ ಜಸ್ಟಿಸ್ ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಯಾವ ರೀತಿ ಅಂತಂದರೆ, ನಿಮ್ಮ ಅಕಾಡೆಮಿಕ್ ರೆಕಾರ್ಡ್ ಅಂತಂದರೆ ನಿಮ್ಮ ಪರ್ಸೆಂಟೇಜು, ಅಕಾಡೆಮಿಕ್ ರೆಕಾರ್ಡ್ಸನ್ನು ನೋಡ್ತಾರೆ. ಹಾಗೆ ನೀವು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಏನೇನು ಅಚೀವ್ಮೆಂಟ್ ಮಾಡಿದ್ರೆ ಅನ್ನೋದನ್ನು ಇಲ್ಲಿ ನೋಡಲಾಗುತ್ತೆ. ಹಾಗೆ ನೀವು ನಿಮಗೆ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡಿಬಿಟ್ಟು ಅದರಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ನೀವು ಮಾಡ್ತಾರೆ, ಯಾವ ರೀತಿಯಾಗಿ ಇಂಟರ್ವ್ಯೂನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ಕೊಂಬಿಟ್ಟು ಮೂರನ್ನು ಟ್ಯಾಲಿ ಹಾಕ್ಕೊಂಡು ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ. ಈ ಒಂದು ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ಇದೊಂದು ಆಫ್ಲೈನ್ ಅಪ್ಲಿಕೇಶನ್ ಆಗಿದ್ದು, ನಿಮಗೆ ಒಂದು ಡಾಕ್ಯುಮೆಂಟ್ ಅಂತಂದರೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಇಲ್ಲಿ ನೀಡಿದ್ದಾರೆ. ಅದನ್ನು ನಾವು ನೆಕ್ಸ್ಟ್ ನಿಮಗೆ ತೋರಿಸ್ತೇವೆ ಯಾವ ರೀತಿಯಾದಂಥ ಫಾರ್ಮ್ ಇದೆ, ಏನೇನು ಫಿಲ್ ಮಾಡ್ಬೇಕು ಅನ್ನೋದನ್ನು. ಆ ಫಾರ್ಮ್ ಜೊತೆಗೆ ಬೇಕಿರತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಿ ಇದನ್ನು ಇಲ್ಲಿ ನೋಡಿ, ಕೊಟ್ಟಿರತಕ್ಕಂಥ ಅಡ್ರೆಸ್ಸಿಗೆ ಕೊಟ್ಟಿರತಕ್ಕಂಥ ಅಡ್ರೆಸ್ಸು ಈ ರೀತಿಯಾಗಿದೆ. ರಿಜಿಸ್ಟ್ರಾರ್ ಜನರಲ್ ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು. ಇವರಿಗೆ ನೀವು 22/4/2019 ಒಳಗಡೆ ಈ ಒಂದು ಅಪ್ಲಿಕೇಶನನ್ನು ಕಳಿಸಿಕೊಡ್ಬೇಕಾಗತ್ತೆ. ಇಲ್ಲಿ ಇದೆ ನೋಡಿ, ಇದು ಒಂದು ಅಪ್ಲಿಕೇಶನ್ ಫಾರ್ಮು. ಈ ಅಪ್ಲಿಕೇಶನ್ ಫಾರ್ಮನ್ನು ನೀವು ಕಂಪ್ಲೀಟಾಗಿ ಕೇಳಿರ್ತಕ್ಕಂಥ ಡೀಟೇಲ್ಸನ್ನು ಇಲ್ಲಿ ಫಿಲಪ್ ಮಾಡಿಬಿಟ್ಟು ಕಳಿಸ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಮೇಲ್ಗಡೆ, ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಲಾ ಕ್ಲರ್ಕ್ ಕಮ್ ರಿಸರ್ಚ್ ಅಸಿಸ್ಟೆಂಟ್ ಪ್ಯೂರ್ಲಿ ಆನ್ ಟೆಂಪ್ರರಿ ಆ್ಯಂಡ್ ಕಾಂಟ್ರಾಕ್ಟ್ ಬೇಸಸ್ ಅಂತ ಇಲ್ಲಿ ಹೇಳಿದ್ದಾರೆ. ಯಾವ ರೀತಿಯಾಗಿ ಅಂದರೆ, ಇಲ್ಲಿ ನಿಮ್ಮದೊಂದು ಫೋಟೋಗ್ರಾಫ್ ಬರುತ್ತೆ. ಫೋಟೋಗ್ರಾಫ್ ಆದಮೇಲೆ ನಿಮ್ಮ ಹೆಸರು ಫಸ್ಟ್ ಕಾಲಮಣ್ಣಲ್ಲಿ, ಫಸ್ಟ್ ರೋ ಬಂದುಬಿಟ್ಟು ನಿಮ್ಮ ಹೆಸರು, ಅದಾದಮೇಲೆ ನಿಮ್ಮ ತಂದೆ ತಾಯಿ ಇಲ್ಲಾಂದರೆ ಹಸ್ಬೆಂಡ್, ಅದಾದಮೇಲೆ ಜೆಂಡರ್, ಡೇಟ್ ಆಫ್ ಬರ್ತ್, ಏಜ್, ಮತ್ತು ಪರ್ಮನೆಂಟ್ ಅಡ್ರೆಸ್, ಪ್ರೆಸೆಂಟ್ ಪೋಸ್ಟಲ್ ಅಡ್ರೆಸ್ಸು, ಟೆಲಿಫೋನ್ ನಂಬರ್, ಮೊಬೈಲ್ ನಂಬರ್, ಇಮೇಲ್, ಡೇಟ್ ಆಫ್ ಎನ್ರೋಲ್ಮೆಂಟ್ ಇನ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್, ಹಾಗೆ ಎನ್ರೋಲ್ಮೆಂಟ್ ನಂಬರನ್ನು ನೀವು ಕೊಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀವು ಕೊಡಬೇಕಾಗುತ್ತೆ. LLB ಡಿಗ್ರಿ ಹೊಂದಿರೋದಂಥದ್ದು, ಹಾಗೆ ನೇಮ್ ಆ್ಯಂಡ್ ಪ್ಲೇಸ್ ಆಫ್ ಲಾ ಕಾಲೇಜ್ ಇನ್ ವಿಚ್ ಸ್ಟಡೀಡ್, ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗು, ಹಾಗೆ ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನೀವು ಯಾವ ರೀತಿಯಾದಂಥ ಮಾರ್ಕ್ಸನ್ನು ನೀವು ಹೊಂದಿದ್ದೀರಾ ಅನ್ನೋದನ್ನು ಇಲ್ಲಿ ಸೆಮಿಸ್ಟರ್ ವೈಸು ಅಥವಾ ಇಯರ್ ವೈಸ್ ಇದ್ದರೆ ಅದನ್ನು ಕಂಪ್ಲೀಟಾಗಿ ಡೀಟೇಲ್ಸು ಕೊಡಬೇಕಾಗತ್ತೆ. ಅದಾದಮೇಲೆ ಎಡಿಷ್ನಲ್ ಕ್ವಾಲಿಫಿಕೇಷನ್ ಏನಾದರೂ ಇದ್ದರೆ ಅದನ್ನು ಕೊಡಬೇಕಾಗುತ್ತೆ. ನಿಮಗೆ ಅಡ್ವಾಂಟೇಜು ಮೋಸ್ಟ್ಲಿ ಅವ್ರು ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಚಾನ್ಸ್ ಕೊಟ್ಟರು ಕೊಡ್ಬೋದು ಅನಿಸುತ್ತೆ. ಹಾಗೆ LLB ನೀವು ಏನೇನು ಅಚೀವ್ಮೆಂಟ್ ಮಾಡಿದ್ದೀರಾ ನೋಡಿ, ಅಚೀವ್ಮೆಂಟ್ಸು, ನಿಮ್ಮ ಮಾರ್ಕ್ಸು, ಹಾಗೆ ಇಂಟರ್ವ್ಯೂನ ಇದು ಈ ಒಂದು ಮೂರು ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದು, ನೀವು ಏನು ಅಚೀವ್ಮೆಂಟ್ ಮಾಡಿದಿರಾ ಬಿಡದೆ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಟ್ಟುಬಿಟ್ಟು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ. ಹಾಗೆ ನೋಡಿ, ಇಲ್ಲಿ ಅಚೀವ್ಮೆಂಟ್ ಇನ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಇದನ್ನು ನೀವು ಡಿಟೇಲಾಗಿ ಕೊಟ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತು ಏನಾದರೂ ಇನ್ಫಾರ್ಮೇಷನ್ ಬೇರೆ ರೀತಿಯಾದಂಥ ಯಾವುದಾದ್ರು ಅಚೀವ್ಮೆಂಟ್ ಇದ್ದರೆ, 21 ನಂಬರ್ ಇದೆಯಲ್ಲ, ಇವು ಸೀರಿಯಲ್ ನಂಬರ್, ಅಲ್ಲಿ ನೀವು ಫಿಲ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಬೇಕಾಗತ್ತೆ. ಇಲ್ಲಿಂದ ನೋಡಿ, ನೀವು ಪ್ಲೇಸ್ ಡೇಟ್ ಅಂತ ಹಾಕಿಬಿಟ್ಟು ಸಿಗ್ನೇಚರ್ ಆಫ್ ದಿ ಅಪ್ಲಿಕೆಂಟ್, ಈ ಒಂದು ಸಿಗ್ನೇಚರನ್ನು ಇಲ್ಲಿ ಹಾಕಿಬಿಟ್ಟು ನೀವು ಒಂದು ಈ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡಿ. ಡಾಕ್ಯುಮೆಂಟ್ಸ್ ಯಾವ ರೀತಿಯಾದಂಥ ಡಾಕ್ಯುಮೆಂಟ್ಸ್ ಅವ್ರು ಕೇಳಿದ್ದಾರೆ ಅಂತಂದರೆ, ಫೀಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತಂದರೆ ನಾವು ಇವಾಗ ತೋರಿಸಿರೋದಲ್ಲ, ಆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಸಿಗ್ನೇಚರ್ ಮಾಡಿ, ಇದರ ಜೊತೆಗೆ SSLC ಆರ್ ಇಕ್ವಲೆಂಟ್ ಸರ್ಟಿಫಿಕೇಟು, ಎನ್ರೋಲ್ಮೆಂಟ್ ಸರ್ಟಿಫಿಕೇಟು, LLB ಮಾರ್ಕ್ಸ್ ಕಾರ್ಡು,
ಆಫ್ ಆಲ್ ಇಯರ್ಸ್ ಅಥವಾ ಆಲ್ ಸೆಮಿಸ್ಟರ್ ಅಂತ ಹೇಳಿದ್ದಾರೆ. ಹಾಗೆ ಕನ್ವೊಕೇಶನ್ ಸರ್ಟಿಫಿಕೇಟು ಇದ್ದರೆ ಇಫ್ ಎನಿ, ಮತ್ತು ಸರ್ಟಿಫಿಕೇಟ್ಸ್ ಆಫ್ ಅದರ್ ಎಜುಕೇಷನಲ್ ಕ್ವಾಲಿಫಿಕೇಷನ್ನು, ಮತ್ತು ಸರ್ಟಿಫಿಕೇಟ್ಸ್ ಆಫ್ ಅಚೀವ್ಮೆಂಟ್ಸ್ ಇನ್ ಎಲ್ ಎಲ್ ಬಿ, ಮತ್ತು ಸರ್ಟಿಫಿಕೇಟ್ಸ್ ಆಫ್ ಅಚೀವ್ಮೆಂಟ್ಸ್ ಇನ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು. ಇದನ್ನೆಲ್ಲ ನೀವು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಿಬಿಟ್ಟು ಹೇಳಿರ್ತಕ್ಕಂಥ ಅಡ್ರೆಸ್ಸಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.